ಸೊ ಈ ಸಲ ಮೇಷರಾಶಿಯವರೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಮತ್ತು ಪೂರ್ತಿಯಾಗಿರ್ತಕ್ಕಂಥ ಸಿಂಹರಾಶಿಯವ್ರ ಜ್ಞಾಪಕ ಇಟ್ಕೊಳ್ಳಿ. ಅದಾದ ಮೇಲೆ ಇರತಕ್ಕಂಥವ್ರು ಜ್ಞಾಪಕ ಇಟ್ಕೋಬೇಕಾದ ಧನುರಾಶಿ, ಧನಸ್ಸು, ಸಿಂಹ ಮತ್ತು ಮೇಷರಾಶಿ ಈ ಮೂರು ರಾಶಿಗಳ ಜ್ಞಾಪಕ ಇಟ್ಕೋಬೇಕಾದ ಜ್ಞಾಪಕ ಇಟ್ಕೊಳ್ಳೋದು ಏನು ಅಂದರೆ, ನೀವಿಷ್ಟು ಜನ ಗಲಾಟೆ ಘರ್ಷಣೆಗಳು ನಡೆಯುತ್ತೆ, ಮೂರೂ ಜನಕ್ಕೂ ಸುಮ್ಮನೆ ಆತಂಕಗಳು ಬರುತ್ತೆ, ಮೂರೂ ಜನಕ್ಕೂ ಆಪರೇಷನ್ಸ್ ದರ್ಕಂಥದ್ದು ಬರುತ್ತೆ, ಆಪರೇಷನ್ಸ್ ಅಲ್ಸರ್ ಬರ್ಬೋದು, ಸುಮ್ಮನೆ ಕೆಳಗೆ ಬಿದ್ದು ಕಟ್ಟಾಗಿ ಸ್ಟಿಚ್ ಆಗಿರ್ಬೋದು, ಅಥವಾ ಯಾವ ಕಾಲಕ್ಕೂ ಯಾರ್ದೋ ಆಪರೇಷನ್ ಕಾರಣಕ್ಕೆ ನಿಮಗೆ ವ್ಯವಸ್ಥಿತವಾಗಿ ಟೆನ್ಷನ್ ಬರ್ಬೋದು, ಬ್ರೈನ್ಗಾಗಲಿ ಹಾರ್ಟ್ಗಾಗಲಿ ಬೆನ್ನಿಗಾಗಲಿ ಯಾವುದೇ ಕಾರಣಕ್ಕೂ ಸಡನ್ನಾಗಿ ಬರುತ್ತೆ. ಪ್ಲಸ್ ಕಣ್ಣು ಪರೆಗಳನ್ನು ಹೆಚ್ಚಾಗುತ್ತೆ, ಕಣ್ಣು ಬಗ್ಗೆ ಕಾಂತಿ ಇಟ್ಕೊಳ್ಳಿ. ಕೇತು ಅಲ್ಲಿರೋದ್ರಿಂದ ಕಣ್ಣು ಕಾಂತಿಯನ್ನು ವೇದಲ್ಲಿ ಕೂತಿದ್ದಾನೆ, ಅವನು ವೃಶ್ಚಿಕದಲ್ಲಿ ಕೂತ್ಕೊಂಡಾಗ ಧನುರಾಶಿಯಿಂದ ಕ್ಲೀನಾಗಿ ಮೇಷರಾಶಿ, ಇಲ್ಲಿಂದ ಸಿಂಹರಾಶಿ, ಈ ಮೂರೂ ನೋಡಿದಾಗ ಏನು ಮಾಡ್ತಾನೆ, ಕೇತು ಕಣ್ಣುಗಳ ಬಗ್ಗೆ ಹುಷಾರು ಅಂತಾನೆ. ಸೊ ನೀವೆಲ್ಲ ಜಾಗ್ರತೆ ಮಾಡಬೇಕು ಕಣ್ಣು ಬಗ್ಗೆ ಹುಷಾರು. ಏನು ಕಣ್ಣು ಬಗ್ಗೆ ಹುಷಾರು, ಎಲ್ಲಾದರೂ ಹಿಂಗೆ ಉಜ್ಕೊಳಕ್ಕೆ ಹೋಗಬೇಡಿ, ಸಡನ್ನಾಗಿ ಚುಚ್ಕೊಳಕ್ಕೆ ಹೊಟ್ಟೋಗುತ್ತೆ ಹುಷಾರು. ಆಮೇಲೆ ಪರೆ ಫಾರ್ಮ್ ಆಗುತ್ತೆ, ಮಂಜು ಶುರು ಆಗ್ಬೋದು, ಅದಕ್ಕೋಸ್ಕರ ಅದನ್ನು ನೀವು ಕ್ಯಾಟ್ರೈಟ್ ಅಂತ ಅನ್ಬೋದು. ಯಾವ್ಯಾವ ಡಾಕ್ಟರ್ ಹತ್ರ ಇನ್ನೊಂದು ಕಣ್ಣು ಬಗ್ಗೆ ಜಾಗ್ರತೆ, ಎಲ್ಲೋ ಹೋಗಿ ಚುಚ್ಕೊಂಬಿಡ್ತಕ್ಕಂಥ ಬಿದ್ದೋಗೋದು, ಯಾಕೋ ಕಣ್ಣಿಂಗಾಗೋಯ್ತು ಅನ್ನೋ ಪರಿಸ್ಥಿತಿ ಸಿಕ್ಕದೋ ದೊಡ್ಡದಾಗಕ್ಕೆ ಅವಕಾಶ ಮಾಡಿಕೊಡಬೇಡಿ. ಸೊ ಈ ಕಣ್ಣುಗಳ ಬಗ್ಗೆ ಮೇಷರಾಶಿಯವರು, ಗಲಾಟೆ ಘರ್ಷಣೆಗಳ ಬಗ್ಗೆ ಮೇಷರಾಶಿಯವರು, ಸಿಂಹರಾಶಿಯವರು, ಧನುರಾಶಿಯವರು. ಸುಮ್ಮನೆ ಹೊಸಬ್ಬರು ಫ್ರೆಂಡ್ ಮಾಡ್ತಾರೆ, ಏ ಬರ ಇವನು ಪರಿಚಯ ಮಾಡ್ಕೊಡ್ತೀನಿ ಬಾಯಿ ಅಂತ ಹೇಳಿ ಹೊಸದಾಗಿ ಪರಿಚಯ ಮಾಡ್ಬೋದು. ಆ ಪರಿಚಯ ಮಾಡ್ತಕ್ಕಂಥ ವ್ಯಕ್ತಿ ನಿಮಗೆ ಕೆಟ್ಟವನಾಗ್ತಾನೆ. ಸೊ ಅದರಿಂದ ಎಷ್ಟು ಚೆನ್ನಾಗಿ ಅವ್ನು ಕ್ಯಾಲ್ಕುಲೇಟ್ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊತೀರಾ, ನಿಮಗೆ ಬಿಟ್ಟು ವಾ ಚೇರ್ಸ್ ಅನ್ಬಿಡ್ತಾನೆ ಅವ್ನ ಗಂಟೆ ನೋಬೇಕು, ಹಾಗನ್ನಕ್ಕೆ ಹೋಗಬೇಡಿ. ಪ್ಲಸ್ ಸಾಲದವ್ರು ಆಗ್ತಕ್ಕಂಥ ಅವಕಾಶಗಳು, ಮೇಷ ಮತ್ತು ಧನಸ್ಸು ಮತ್ತು ಪೂರ್ತಿಯಾಗಿ ಸಿಂಹ, ಏನು ಅಂದರೆ ಸಾಲದವ್ರು ಆಗೋ ಅವಕಾಶಗಳು. ಸಾಲದವ್ರು ಯಾಕೆ ಆಗ್ತೀರಾ ಅಂದರೆ, ಜ್ಞಾಪಕ ಇಟ್ಕೊಳ್ಳಿ, ಸುಮ್ಮನೆ ಯಾರಿಗೋ ಕೊಡ್ಸೋಕೆ ಹೋಗ್ತೀರಾ, ಪಕ್ಕದ ಮನೆ ಸೈನ್ ಹಾಕಕ್ಕೆ ಹೋಗ್ತೀರಾ, ಯಾರಿಗೋ ಸುಮ್ಮನೆ ಏ ಒಂದು 2,000 ಕೊಡು, 2,000 ಇರ್ಬೋದು, 20 ಲಕ್ಷ ಇರ್ಬೋದು, ಈ ಭೂಮಿ ತೊಗೊಂಡು ಏನೋ ಕೊಡು ಅನ್ಬೋದು, ಆ ಭೂಮಿ ಫೇಕ್ ಆಗಿರ್ಬೋದು, ನೀವು ಎತ್ಕೊಂಡು ನಿಜವಾಗಿ ದುಡ್ಡು ಕೊಟ್ಟಿರ್ಬೋದು, ಅಥವಾ ನಿಮ್ಮ ಹಣೆ ಬರೋಕ್ಕೆ ಅವ್ನು ಯಾವಾಗಲೂ ಟೋಪಿ ಹಾಕೊಂಡು ಬಂದಿರೋ ಬಂದು ಕೂತ್ಕೊಂಡಿರ್ತಾನೆ. ಸೊ ಅದರಿಂದ ಜಾಗ್ರತೆ ಜಾಗ್ರತೆ ಜಾಗ್ರತೆ. ಸೊ ಇದಕ್ಕೆಲ್ಲ ಕಾರಣ ನಿಮಗೇನು ಅಂದರೆ, ಅಗ್ನಿ ತ್ರಿಕೋಣಕ್ಕೆ ಅಧಿದೇವತೆ ಯಾರು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ, ನೀವು ಮರೀಲೇಬಾರದು. ಯಾರ್ಯಾರು ಮೇಷರಾಶಿ ಹೇಳಿದಿರೋ ಸುಬ್ರಹ್ಮಣ್ಯ ಹಿಡ್ಕೊಳ್ಳಿ, ಯಾರ್ಯಾರು ಸಿಂಹರಾಶಿ ಇಲ್ಲ ಸುಬ್ರಹ್ಮಣ್ಯ ಹಿಡ್ಕೊಳ್ಳಿ, ಯಾರ್ಯಾರು ಧನುರಾಶಿ ಇಲ್ಲ ಸುಬ್ರಹ್ಮಣ್ಯ, 6 ಸುಬ್ರಹ್ಮಣ್ಯ ಇರತಕ್ಕಂಥದ್ದು ಇಡೀ ಜಗತ್ತಲ್ಲೇ ದಕ್ಷಿಣದ ಭಾರತದಲ್ಲೇ ಜಾಸ್ತಿ. ತಿರುಪರಕೊಂಡ್ರಂ, ತಿರುಚಂದೂರ್, ಪಳನಿ, ಸ್ವಾಮಿಮಲೆ, ತಿರ್ತಣಿ, ಫಲಮುದ್ರ ಚೋಲೆ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞ, ಸಹಸ್ರ. ಯಾರನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಜ್ಞಾಪಕ ಇಟ್ಕೊಳ್ಳಿ, ಒಬ್ಬೊಬ್ಬರಿಗೆ ಮೇಷರಾಶಿಯಲ್ಲಿ ಒಬ್ಬೊಬ್ಬರಿಗೆ, ಇನ್ನೊಬ್ಬರಿಗೆ ಸಿಂಹರಾಶಿಯಲ್ಲಾಗಲಿ, ಇನ್ನೊಬ್ಬರಿಗೆ ಇರತಕ್ಕಂಥ ಧನುರಾಶಿ ಆಗಲಿ, ಈ ಮೂರು ಜನಕ್ಕೂ ಜ್ಞಾಪಕ ಇಟ್ಕೋಬೇಕಾದೇನೆಂದರೆ, ಮೂಲವ್ಯಾಧಿ ಬರ್ಬೋದು, ಯುಟ್ರಸ್ ಪ್ರಾಬ್ಲಮ್ಗಳಂದರೆ ಮೂತ್ರ ವಿಸರ್ಜನೆ ಕಾರ್ಯಕ್ರಮ, ಮಲಮೂತ್ರ ವಿಸರ್ಜನೆ ಕಾರ್ಯಕ್ರಮ, ಕೆಲವರಿಗೆಲ್ಲ ಕಾನ್ಸ್ಟಿಪೇಷನ್ ಜಾಸ್ತಿ. ನೀವು ನೋಡಿ ಯಾರ್ಯಾರು ಸಿಂಹರಾಶಿಯಲ್ಲಿ ಕಾನ್ಸ್ಟಿಪೇಷನ್, ಗಂಟುಗಟ್ಟಲೆ ಪೇಪರ್ ಓದ್ತಾ ಇರ್ತಾರೆ, ಮೇಷರಾಶಿಯವರು ಅಷ್ಟೇ, ಸೀರಿಯಸ್ ಎತ್ತಾಗುತ್ತದೇ ಅವ್ನು ಬಾತ್ರೂಮ್ ಲೆಟ್ರಿನ್ ಬರೋದು, ಇಂಥ ಹುಚ್ಚುಕಲ್ಪನೆಗಳೆಲ್ಲ ಅವ್ರಿಗಿರೋದೇ ಹಾಗೆ ದೇಹಸ್ಥಿತಿ. ಸೊ ನೀವೇನು ಮಾಡಬೇಕು, ಜೀರ್ಣ ಪದಾರ್ಥಗಳನ್ನೇ ತಿನ್ನಬೇಕು, ತಿಂದೇ ಇರೋದು ಒದ್ದಾಡಬಾರ್ದು. ಪನ್ನೀರ್ ಚೆನ್ನಾಗಿತ್ತು ಫಸ್ಟ್ ಕ್ಲಾಸ್, ತಿಂದುಬಿಡೋದಲ್ಲ, ನಾಳೆ ಬೆನ್ನು ಹಿಡ್ಕೊಂಬಿಟ್ರೆ ರಾತ್ರಿ ಎಲ್ಲ ಹಿಡ್ಕೊಳ್ತಪ್ಪ ಅನ್ನೋದು ಅರ್ಥ. ಸೊ ಇದಕ್ಕೆಲ್ಲ ಕಾರಣ ಏನು, ಸೊ ಈ ಥರದ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ, ಬಹಳ ಮುಖ್ಯ. ಸೊ ಈ ಸುಬ್ರಹ್ಮಣ್ಯ, ತಿರುಪರಕೊಂಡ್ರಂ, ತಿರುಚಂದೂರು, ಪಳನಿ, ಹೊಟ್ಟೆ ಭಾಗ ಚೆನ್ನಾಗಿ ನೋಡ್ಕೊಳ್ಳಿ. ಮಣಿಪುರ ಅಂತ ಕರಿತೀವಿ, ಆ ಮಣಿಪುರದಲ್ಲಿ ಹೊಟ್ಟೆ ಜೀರ್ಣಶಕ್ತಿ ಕಮ್ಮಿ. ಸೊ ನೀವು ಜೀರ್ಣವದ್ದೇ ಪರಿವರ್ತನೆ, ಅನಾಹತ, ಹಾರ್ಟನ್ನು ನೋಡ್ಕೊಳ್ಳಿ, ಫ್ರಿಕ್ಷನ್ ಸಡನ್ನಾಗಿ, ಯಾಕೋ ಎದೆನೋ, ಯಾವ ಕಾಲಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ಎಲ್ರಿಗೂ ಒಂದೇ ಬರಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಪ್ಲಸ್ ವಿಶುದ್ಧಿ, ಗಂಟ್ಲು ಗಟ್ಟಾಯಿತು, ಯಾಕೋ ನೆನ್ನೆಯಿಂದ ಕೆಮ್ಮಪ್ಪ, ನೀರು ಕುಡಿತಾ ಇದ್ದೆ, ಅದು ಏನು ನೀರು ಇನ್ಫೆಕ್ಷನ್ ಆಯಿತು, ಊಟ ಮಾಡಿಬಿಟ್ಟೆ, ಅದೆಲ್ಲೋ ಗೊತ್ತಿಲ್ಲ, ಹೀಗೆ ಪರಿಸ್ಥಿತಿ. ಪ್ಲಸ್ ಹೈ ವೋಲ್ಟೇಜ್ ಟೆನ್ಷನ್, ಅದು ಸ್ಯಾಡಿಸ್ಟ್ ಆಗಿರ್ತಕ್ಕಂಥ ಸೆಂಟೆನ್ ಆಗಿರ್ಬೋದು, ಸಣ್ಣಾಗಿ ಫ್ರಿಕ್ಷನ್, ಏನು ಹೌದೇನೋ ಅಂತ ಆತಂಕ, ಓವರ್ ಎಕ್ಸೈಟ್ ಆಗಬೇಡಿ, ಓವರ್ ಎಂಥೂಸಿಯಾಸಮ್ ಆಗಬೇಡಿ. ಸೊ ಅದರಿಂದ ನಿಮಗೆ ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋ, ಈ ಮೂರಿಗೂ ಅಗ್ನಿ ತ್ರಿಕೋಣ.